ಈಗಿನ ನನ್ನ ದಿನದ ಅಭಿನಂದನೆ ತಾಲೂಕು ಕಾನೂನು ಸೇವಾ ಸಮಿತಿ ಮುಳುಬಾಗಿಲು ವಕೀಲರ ಸಂಘ ಮುಳುಬಾಗಿಲು ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘ ಮುಳುಬಾಗಿಲು ಇವರ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಈ ಒಂದು ಕಾನೂನು ಅರಿವು ಕಾರ್ಯಕ್ರಮ ಅನ್ಕೊಂಡಿದ್ದೀವಿ. ಇದ್ರ ಉದ್ದೇಶ ಏನಂದ್ರೆ ಎಲ್ಲರಿಗೂ ಕನಿಷ್ಠ ಮಟ್ಟಿಗೆ ಕಾನೂನು ಅರಿವು ಗೊತ್ತಿರಬೇಕು, ಕನಿಷ್ಠ ಮಟ್ಟಿಗೆ ಕಾನೂನು ಗೊತ್ತಿರಬೇಕು. ಈಗ ಕಟ್ಟಡ ಕಾರ್ಮಿಕರು, ನೀವು ಕಟ್ಟಡ ಕಾರ್ಮಿಕರ ಮೇಲೆ ನಮ್ಗೆ ಕಾನೂನು ಬೇಕು. ನಾವು ಕಟ್ಟಡ ಅಂದ್ರೆ ನಮ್ಮ ಕಟ್ಟಡ ಕೆಲಸ ಮಾಡ್ಕೊಳ್ತೀವಿ, ನಾವು ಕಟ್ಟಡ ಕೆಲಸ ಮಾಡೋದ್ರೆ ನಮ್ಗೆ ಕಷ್ಟ ಆಗ್ತದೆ, ಇಲ್ಲ ಕಾನೂನು ನಮ್ಗೆ ಬೇಕು. ಕಾನೂನು ಪ್ರತಿಯೊಬ್ಬರಿಗೂ ಬೇಕು, ಅತ್ಯಗತ್ಯ. ಕಾನೂನು ಅಂದ್ರೆ ನಾವು ದೇಶದ ಪ್ರಜೆಯಾಗಿ ನಮ್ಮ ದೇಶದ ಕಾನೂನನ್ನ ಕನಿಷ್ಠ ಮಟ್ಟಿಗೆ ತಿಳ್ಕೊಂಡಿರ್ಬೇಕು. ಅವರು ಕನಿಷ್ಠ ಮಟ್ಟಿಗೆ ರೈತ ಆಗ್ಲಿ, ಬಡವ ಆಗ್ಲಿ, ಶ್ರೀಮಂತ ಆಗ್ಲಿ, ವಿದ್ಯಾರ್ಥಿ ಆಗ್ಲಿ, ಯಾರೇ ಆದ್ರೂ ಕನಿಷ್ಠ ಮಟ್ಟಿಗೆ ಕಾನೂನು ತಿಳ್ಕೊಂಡಿರ್ಬೇಕು. ಅದೇ ರೀತಿ ನೀವು ಕಟ್ಟಡ ನಿರ್ಮಾಣ ಕಾರ್ಮಿಕರಾಗಿ ನಿಮಗೆ ಏನು ಸರ್ಕಾರದಿಂದ ಸೌಲಭ್ಯಗಳಿವೆ, ಅನುಕೂಲಗಳಿವೆ, ಮತ್ತೆ ನಿಮ್ಮ ಹಕ್ಕುಗಳೇನು, ಇವನ್ನ ಕನಿಷ್ಠ ಮಟ್ಟಕ್ಕೆ ತಿಳ್ಕೋಬೇಕು. ಕನಿಷ್ಠ ಮಟ್ಟ ತಿಳ್ಕೊಂಡ್ರೆ ನಿಮ್ಮ ಹಕ್ಕನ್ನ ಪ್ರತಿಪಾದಿಸ್ಬಹುದು. ಬಂಧುಗಳೇ, ಈ ದಿನ ನಿಮ್ಮ ಒಂದು ಕಾರ್ಮಿಕ ದಿನಾಚರಣೆ ಅಂದ್ರೆ ನಿಮ್ಮ ದಿನ, ನಿಮ್ಮ ದಿನ ಏನಂದ್ರೆ ಮೊದಲಿಗೆ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಕಾನೂನು ಇದು ಕಾರ್ಮಿಕರ ದಿನಾಚರಣೆಯನ್ನ ತಮಿಳುನಾಡಿನಲ್ಲಿ 1923 ಕಮೆನ್ಸ್ ಮಾಡೋದು. ಅಲ್ಲಿಂದ ಈಚೆಗೆ ನಾವು ಪ್ರತಿ ವರ್ಷ ಮೇ 1 ಕಾರ್ಮಿಕ ದಿನಾಚರಣೆಯನ್ನು ಆಚರಿಸ್ತೀವಿ. ಈ ಒಂದು ಉದ್ದೇಶ ಏನಂದ್ರೆ ಪ್ರತಿಯೊಬ್ಬರು ಕಾರ್ಮಿಕರಿಗೂ ತಮಗಿರುವಂತಹ ಹಕ್ಕು ಬಾಧ್ಯತೆಗಳು ಮತ್ತು ಅವ್ರಿಗೇನು ಅನುಕೂಲಗಳು ಸರ್ಕಾರದಿಂದ ಸೌಲಭ್ಯಗಳಿವೆ ಅನ್ನೋದನ್ನ ಕನಿಷ್ಠ ಮಟ್ಟ ತಿಳ್ಕೋಬೇಕು. ಬಂಧುಗಳೇ, ನೀವು ಕಟ್ಟಡ ಕಾರ್ಮಿಕರಾಗಿದ್ದೀರಾ. ಒಂದು ಕಾರ್ಮಿಕರು ನಮ್ಮ ದೇಶದ ಬುನಾದಿ. ಕಾರ್ಮಿಕರು ಮತ್ತೆ ಮಾಲೀಕ ಇವರ ನಡುವೆ ಒಳ್ಳೆ ಸಂಬಂಧ ಇದ್ದರೆ ತಮ್ಮ ಕೆಲಸ ಕಾರ್ಯ ಸುಗಮ ಅಂದ್ರೆ ಆರ್ಟಿಕಲ್ 40 ಅನುಚ್ಛೇದ 14 ಸಂವಿಧಾನ 14 ಅನುಚ್ಛೇದ 14 ಪ್ರತಿಯೊಬ್ಬರು ಸಮಾನವಾಗಿ ಬದುಕುವ ಹಕ್ಕನ್ನು ಹೊಂದಿದ್ದಾರೆ. ಅದರಂತೆ ಪ್ರತಿಯೊಬ್ಬ ಕಾರ್ಮಿಕರು ತಮ್ಮ ಸಮಾನತೆ ಅಂದ್ರೆ ಈ ಡಿಸ್ಕ್ರಿಮಿನೇಷನ್ ಇರಬಾರ್ದು. ಡಿಸ್ಕ್ರಿಮಿನೇಷನ್ ಅಂದ್ರೆ ಅವನು ಕಾರ್ಮಿಕ ಅವನನ್ನ ಅಸಡ್ಡೆಯಾಗಿ ನೋಡೋದು, ಅವರನ್ನ ಸರಿಯಾಗಿ ಕ್ಷುಲ್ಲಕವಾಗಿ ಕಾಣೋದು ಇಲ್ಲ. ಈಕ್ವಾಲಿಟಿ ಬಿಫೋರ್ ಲಾ. ಅವ್ರು ತಪ್ಪು ಮಾಡಿದ್ರು ತಪ್ಪೇನೆ, ಶ್ರೀಮಂತ ಮಾಡಿದ್ರು ತಪ್ಪೇನೆ, ಯಾರೇ ಬಡವ ಆಗಲಿ ಶ್ರೀಮಂತ ಆಗಲಿ ಯಾರ್ದ ವ್ಯಕ್ತಿಗಳೇ ಆಗಲಿ, ನಾನು ಲೇಡೀಸು ನಾನು ರೈತ ಇಲ್ಲ, ಕಾನೂನಲ್ಲಿ ಯಾರು ತಪ್ಪು ಮಾಡಿದ್ರು ತಪ್ಪೇನೆ. ಅದೇ ರೀತಿ ಅದಕ್ಕೆ ಕಾರ್ಮಿಕರಾದ್ರೂ ಸಮಾಜದಲ್ಲಿ ಸಮಾನವಾಗಿ ಬದುಕುವ ಹಕ್ಕನ್ನು ಹೊಂದಿದ್ದಾರೆ. ಈ ಉದ್ದೇಶವಾಗಿ ಕಾರ್ಮಿಕ ಬಂಧುಗಳೇ, ಮೊದಲು ನಿಮಗೆ ಏನು ಸೌಲಭ್ಯ ಇದೆ ಅನ್ನೋದು ಅಂದರೆ ಈಗ ಇಲ್ಲಿ ಕಟ್ಟಡ ನಿರ್ಮಾಣ ಕಾರ್ಮಿಕ ಬಂಧುಗಳಿದ್ದೀರ, ಇದರಲ್ಲಿ ಕಟ್ಟಡ ಕಾರ್ಮಿಕ ನಿರ್ಮಾಣ ಬಂಧುಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ ಮೊದಲು ನೀವು ನಿಮ್ಮ ಹೆಸರನ್ನು ಸಂಬಂಧಪಟ್ಟ ಇಲಾಖೆಯಲ್ಲಿ ನೋಂದಾಯಿಸ್ಕೊಳ್ಳಿ. ನೋಂದಾಯಿಸ್ಕೊಳ್ಳೋದ್ರಿಂದ ನೀವು ಕಾರ್ಮಿಕರು ಅನ್ನೋದು ಗುರುತಿಗೆ ನಿಮಗೆ ID ಕಾರ್ಡ್ ಕೊಡ್ತಾರೆ, ಗುರುತಿನ ಚೀಟಿ ಕೊಡ್ತಾರೆ. ಆ ಗುರುತಿನ ಚೀಟಿ ತಗೊಂಡ್ರೆ ನಿಮಗೆ ನೀವು ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಅನ್ನೋದು ಒಂದು ಸಮಾಜದಲ್ಲಿ ಗುರುತಿಸ್ಕೊಳ್ತೀರಾ. ಆ ಐಡೆಂಟಿಫಿಕೇಶನ್ ರಿಜಿಸ್ಟ್ರೇಷನ್ ಆದರೆ ನಿಮಗೆ ಸರ್ಕಾರದಿಂದ ಕೆಲವು ಸೌಲಭ್ಯಗಳಿವೆ. ಸೌಲಭ್ಯಗಳು ಏನಂದ್ರೆ ನಿಮಗೆ ಈಗ ಮಕ್ಕಳ ಎಜುಕೇಷನ್ಗೆ ಸಬ್ಸಿಡೈಸ್ ರೇಟಲ್ಲಿ ಲೋನ್ ಸಿಗುತ್ತೆ. ಮತ್ತೆ ಎರಡು ಮಕ್ಕಳು ಮೊದಲನೇದು ಎರಡನೇ ಮಕ್ಕಳಿಗೆ ನಿಮಗೆ ಸರ್ಕಾರದಿಂದ ಹಣ ಬರುತ್ತೆ ಎಲ್ಲ ರೀತಿ ಸೌಲಭ್ಯ ಇದೆ.
ಆದ್ದರಿಂದ ಮತ್ತೆ ಸಬ್ಸಿಡೈಸ್ಡ್ ರೇಟಲ್ಲಿ ನಿಮಗೆ ಲೋನ್ ಸಿಗುತ್ತೆ, ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಮತ್ತೆ ನೀವು ದುಡಿಬೇಕಾದ್ರೆ ಕಾರ್ಮಿಕರು ಕೆಲಸ ಮಾಡಬೇಕು ಅಂದರೆ ಅವರಿಗೆ ಸವಲತ್ತು ಅಂದರೆ ಈಗ ಒಂದು ಅಜಾರ್ಡಸ್ ಅಂದರೆ ತುಂಬ ಕ್ಲಿಷ್ಟಕರವಾದ ಜಾಗದಲ್ಲಿ ಕೆಲಸ ಮಾಡಬೇಕು ಅಂದರೆ ಮಾಲೀಕರು ಕಾರ್ಮಿಕರಿಗೆ ಸೇಫ್ ಗಾರ್ಡ್ ಮಾಡಬೇಕು ಅಂದರೆ ಸೇಫ್ಟಿ, ಈಗ ತುಂಬ ಎತ್ತರದಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಸೇಫ್ಟಿ ಇದನ್ನ ಕೊಡಬೇಕು. ಸೇಫ್ಟಿ ಅಂದರೆ ಇದು ಹೆಲ್ಮೆಟ್ ಹಾಕ್ಕೊಳ್ಳೋದು, ಮಾಸ್ಕ್ ಕೊಡೋದು, ಈಗ ಕೆಲವು ಹೊಗೆ ಬರ ಇದ್ದದ್ರಲ್ಲಿ ಅವ್ರನ್ನ ಅವ್ರ ಲೈಫ್ ಪ್ರೊಟೆಕ್ಟ್ ಆಗೋ ಹಾಗೆ ಸೇಫ್ ಗಾರ್ಡ್ ಮಾಡಬೇಕಾದ್ರೆ ಅವರು ಇದು ಕರ್ತವ್ಯ ಮಾಲೀಕರದು. ಅದೇ ರೀತಿ ನೀವು ಕಾರ್ಮಿಕರಾಗಿ ನಿಮ್ಮ ಸೇಫ್ಟಿ ಏನಿದೆ ಅನ್ನೋದನ್ನು ನಿಮ್ಮ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದಕ್ಕೆ ಅವ್ರನ್ನ ಕೇಳೋ ಹಕ್ಕು ನಿಮಗಿದೆ, ಮಾಲೀಕರನ್ನ ಕೇಳೋ ಹಕ್ಕು ಇದೆ. ಅದೇ ರೀತಿ ನಿಮಗೆ ರಜೆಗಳಾಗಲಿ ಯಾವುದೇ ರಜೆಗಳಾಗಲಿ ರಜೆ ಕೇಳೋಂಥ ಹಕ್ಕು ಇದೆ. ಮತ್ತು 8 ಅವರ್ಸು ದಿನಕ್ಕೆ ಮಿನಿಮಮ್ಮು 8 ಗಂಟೆಗಳ ಕಾಲ ಕೆಲಸ ಮಾಡೋ ಇದು ಇದೆ, ಅದ್ರ ಮೇಲೆ ಹೆಚ್ಚಿಗೆ ಮಾಡ್ತೀನಿ ಅನ್ನೋ ಕೆಲಸ ಇದಿಲ್ಲ. ರೆಸ್ಟ್ರಿಕ್ಷನ್ನು ಅಂದರೆ 8 ಗಂಟೆ, ಆಮೇಲೆ 8 ಗಂಟೆಯಲ್ಲಿ ನೀವು ಕೆಲಸ ಮಾಡಬೇಕಾದ್ರೆ ನಿಮಗೆ ರೆಸ್ಟು ಬೇಕು, ರೆಸ್ಟು ಅದಕ್ಕೂ ಕಾನೂನು ಅಡಿಯಲ್ಲಿ ಪ್ರಾವಿಷನ್ ಇದೆ, ರೆಸ್ಟ್ ಕೊಡಬೇಕು, ರಜಾ ಕೊಡಬೇಕು, ಜೊತೆಗೆ ಸೇಫ್ಟಿ ಮೆಜರ್ಸ್ ಸೇಫ್ಟಿ ಇರಬೇಕು. ಸೇಫ್ಟಿ ಜೊತೆಗೆ ನಿಮಗೆ ಈಗ ಕಟ್ಟಡ ಕಾರ್ಮಿಕ ಬಂಧುಗಳೇ ನೀವು ಕೆಲಸ ಮಾಡ್ತಿರ್ತೀರ, ಕೆಲಸ ಮಾಡುವಾಗ ಮೇಲ್ಗಡೆಯಿಂದ ಒಂದು ಅನಾಹುತ ಆಗ್ಬೋದು, ಅನಾಹುತ ಆದಾಗ ಒಂದು ಪ್ರಾಣಕ್ಕೆ ಹಾನಿ ಆಗ್ಬೋದು ಅಥವಾ ಕೈ ಕಾಲುಗಳು ಮುರಿಬೋದು. ಅಂಥ ಸಂದರ್ಭದಲ್ಲಿ ನೀವು ಕಟ್ಟಡ ಕಾರ್ಮಿಕರಾಗಿ ನೋಂದಾಯಿಸಿದರೆ ಮತ್ತು ನಿಮ್ಮ ಮಾಲೀಕರು ವಿಮಾ ಪಾಲಿಸಿಯನ್ನು ಪಡೆದಿದ್ದರೆ ನಿಮ್ಮಲ್ಲಿ ಅಲ್ಲಿ ಆಗುವಂಥ ಅನಾಹುತಕ್ಕೆ ಪರಿಹಾರ ಪಡ್ಕೋಬೋದು. ಏನಾದರೂ ಪ್ರಾಣಹಾನಿಯಾದರೆ ಮುಖ್ಯವಾಗಿ ನೀವು ಕಟ್ಟಡ ಕಾರ್ಮಿಕರು ಅಂದರೆ ಕಾರ್ಮಿಕರು ಮತ್ತು ಮಾಲೀಕರು ಅನ್ನೋ ಸಂಬಂಧನ ಸಾಬೀತುಪಡಿಸಿದ್ರೆ ನಿಮಗೆ ವಿಮೆ ಅಂದರೆ ನಿಮ್ಗೆ ಆಗೋ ಈಗ ಪ್ರಾಣಹಾನಿ ಆಗಿದ್ದರೆ ಅಥವಾ ಇಂಜುರಿ ಆಗಿದ್ದರೆ ಪರಿಹಾರ ಪಡ್ಕೋಬೋದು. ನಮ್ಮದು ECAct ಅಡಿಯಲ್ಲಿ ಅಂದರೆ ಎಂಪ್ಲಾಯೀಸ್ ಕಾಂಪನ್ಸೇಷನ್ ಆ್ಯಕ್ಟ್ ಅಡಿಯಲ್ಲಿ ಪರಿಹಾರ ಪಡ್ಕೋಬೋದು. ಒಂದು ಉದಾಹರಣೆಗೆ ಏನಾದರೂ ಪಾಲಿಸಿ ಇಲ್ಲದೆ ಮಾಲೀಕರು ಪಾಲಿಸಿ ಮಾಡಿಸಿರೋದಿಲ್ಲ, ಕೆಲಸ ಮಾಡ್ತಿರ್ತೀರ ನೀವು ಕಟ್ಟಡ ಕಾರ್ಮಿಕರಾಗಿ ಎಲ್ಲೋ ಕೆಲಸ ಮಾಡ್ತಿರ್ತೀರ, ಬಿದ್ದು ಒಂದು ಪ್ರಾಣಹಾನಿ ಆಯಿತು, ಪ್ರಾಣಹಾನಿ ಆದಾಗ ವಿಮೆ ಮಾಡಿಸಿರೋದಿಲ್ಲ ನಿಮ್ಮ ಮಾಲೀಕರು, ಆಗ ಮಾಲೀಕರು ನೀವು ಮುಖ್ಯವಾಗಿ ಅವರು ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ರು ಅನ್ನೋದನ್ನು ಸಾಬೀತುಪಡಿಸಿದ್ರೆ ನಿಮಗೆ ಮಾಲೀಕರಿಂದ ಪರಿಹಾರ ಬರ್ತದೆ, ಮಾಲೀಕರಿಂದ ಪರಿಹಾರ ಬರ್ತದೆ. ಆದ್ದರಿಂದ ಬಂಧುಗಳೇ ಕಾರ್ಮಿಕರಾಗಿ ನೀವು ಮೊದಲು ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ, ಕಟ್ಟಡ ಕಾರ್ಮಿಕರು ಅನ್ನೋದನ್ನು ನೋಂದಾವಣೆ ಮಾಡಿಸ್ಕೊಳ್ಳಿ. ಅದರಿಂದ ತುಂಬ ಅನುಕೂಲ ಇದೆ, ದಯವಿಟ್ಟು ಅದನ್ನು ಮಾಡಿ. ಯಾಕೆಂದರೆ ಈ ಜೀವನ ಅನ್ನೋದು ಜೀವ ಅನ್ನೋದು ಒಂದು ಈ ನೀರಿನ ಮೇಲೆ ಗುಳ್ಳೆ ಇದ್ದಾಗೆ ಅದು ಯಾವ ಟೈಮಲ್ಲಾರು ಏನು ಅನಾಹುತ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಮನ್ನು ನಂಬಿರುವಂಥ ನಿಮ್ಮ ಕುಟುಂಬ ಒಂದು ಅನಾಹುತ ಆಗ್ತದೆ ಬೀದಿಗೆ ಬರ್ತದೆ. ಆದ್ದರಿಂದ ದಯವಿಟ್ಟು ಕಡ್ಡಾಯವಾಗಿ ನಿಮ್ಮ ಹೆಸರನ್ನು ಏನು ಕಾರ್ಮಿಕರೆಂದು ನೋಂದಾಯಿಸ್ಕೊಳ್ಳಿ. ಮತ್ತು ಸರ್ಕಾರದಿಂದ ಎಷ್ಟು ಸೌಲಭ್ಯ ಇದೆ ಸೌಲಭ್ಯನ ಪಡ್ಕೊಳ್ಳಿ. ನಿಮಗೆ ಮಿನಿಮಮ್ ವೇಜಸ್ ಆ್ಯಕ್ಟ್ ಇದೆ, ಮಿನಿಮಮ್ ವೇಜಸ್ ಅಂದರೆ ಕನಿಷ್ಠ ವೇತನನ ಕೊಡಬೇಕು, ಇಂಥ ಪರ್ಟಿಕ್ಯುಲರ್ ಕ್ಯಾಟಗರಿ ಕೆಲಸದವ್ರಿಗೆ ಇಷ್ಟು ದಿನನಿತ್ಯ ಭತ್ಯೆ ಕೊಡಬೇಕು ಅಂತ ಆ ಅಮೌಂಟನ್ನು ಪಡೆಯೋ ಹಕ್ಕು ನಿಮಗಿದೆ, ಗೊತ್ತಾಯ್ತಾ? ನಿಮಗೆ ರಜದ್ದೆ ಆಗಲಿ ಮೆಟರ್ನಿಟಿ ಲೀವ್ ಆಗಲಿ ಪೆಟರ್ನಿಟಿ ಲೀವ್ ಆಗಲಿ ಪಡೆಯುವಂಥ ಹಕ್ಕು ಇದೆ. ಆದ್ದರಿಂದ ಕಾರ್ಮಿಕ ಬಂಧುಗಳೇ ಈ ದಿನ ಇವತ್ತು ಎಲ್ಲ ನಿಮ್ಮ ದಿನ ಎಲ್ಲ ಇವತ್ತು ಚೆನ್ನಾಗಿರಿ. ಮತ್ತು ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನ ಕನಿಷ್ಠ ಮಟ್ಟಿಗೆ ತಿಳ್ಕೊಂಡು ಅದನ್ನು ಪಡ್ಕೊಳ್ಳಿ. ಬೇರೆಯವರು ಅದು ನಿಮ್ಮ ಇದನ್ನು ದುರುಪಯೋಗಪಡಿಸ್ಕೊಂಡು ಸರ್ಕಾರದ ಅನುದಾನನ ಪಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ದಯವಿಟ್ಟು ಅವಕಾಶನ ನೀವು ಉಪಯೋಗಿಸ್ಕೊಂಡು ಒಂದು ಸಮಾಜದಲ್ಲಿ ಎಲ್ಲರಂತೆ ಸಮಾನವಾಗಿ ಬದುಕುವ ಹಕ್ಕನ್ನು ಪಡೆದಿದ್ದೀರಾ, ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ದಿನ ಮಾತನಾಡಲು ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.